ವೀಕ್ಷಕರೇ ಇದು ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಮಾನ ಯಾರಿಗೆ ಯಾರು ಪೈಪೋಟಿಗೆ ನಿಲ್ತಾರೆ ಅನ್ನೋದನ್ನೇ ಊಹೆ ಮಾಡೋದಕ್ಕೆ ಇಲ್ಲಿ ಆಗೋದಿಲ್ಲ ಅದರಲ್ಲಿ ಬೇರೆ ಕೊರೋನಾ ಕಾಟಕ್ಕೆ ಯಾವ್ಯಾವ ಸಿನಿಮಾಗಳು ಯಾವ್ಯಾವ ಸಿನಿಮಾಗಳ ಮೇಲೆ ಯುದ್ಧಕ್ಕೆ ನಿಲ್ಲುತ್ತವೆ ಅನ್ನೋದೇ ಗೊತ್ತಾಗಲ್ಲ ಭಾರತೀಯ ಸಿನಿಮಾ ರಂಗದಲ್ಲೇ ನಿರೀಕ್ಷಿತ ಸಿನಿಮಾ ಅಂತ ಇದ್ರೆ ಅದು ನಮ್ಮ ಕೆಜಿಎಫ್ ಚಿತ್ರ ಅಂತ ಹೇಳಬಹುದು ಈಗ ನಮ್ಮ ಎರಡನೇ ಎಫ್ಗೆ ತಮಿಳಿನ ದಳಪತಿ ಸಿನಿಮಾ ಅಪೋಸಿಟ್ ಆಗಿ ನಿಂತಿದೆ ದಕ್ಷಿಣ ಭಾರತದಿಂದ ಹೊರಬರುತ್ತಿರುವ ಭಾರತೀಯ ಚಿತ್ರರಂಗದ ಭಾರೀ ನಿರೀಕ್ಷಿತ ಸಿನಿಮಾಗಳಲ್ಲೊಂದು ಕೆಜಿಎಫ್ ಚಾಪ್ಟರ್ ಟು ಒಂದನೇ ಕೆ ಜಿ ಎಫ್ ಹತ್ತು ಹೆಜ್ಜೆ ಇಟ್ಟರೆ ಎರಡನೇ ಕೆ ಜಿ ಎಫ್ ಏಕ್ದಮ್ ನೂರು ಹೆಜ್ಜೆಯನ್ನ ಇಡಲು ಸಜ್ಜಾಗಿದೆ ದಕ್ಷಿಣ ಸಿನಿಮಾಗಳ ಸಹವಾಸವೇ ಬೇಡಗುರು ಅಂತ ಅಮಿರ್ ಖಾನ್ ನಟನೆಯ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ರಿಲೀಸ್ ಡೇಟ್ ಅನ್ನ ಮುಂದಕ್ಕೆ ಹಾಕೊಳ್ತು ಆದ್ರೆ ತಮಿಳಿನ ಸ್ಟಾರ್ ನಟ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿರೋ ಘಟ ದಳಪತಿ ವಿಜಯ್ ನಟನೆಯ ಬೀಸ್ಟ್ ಚಿತ್ರ ಕೆ ಜಿ ಎಫ್ ಎದುರು ರಿಲೀಸ್ ಆಗಲು ಸನ್ನದ್ಧವಾಗಿದೆ ಯಶ್ ಅಭಿನಯದ ಜಿ ಎಫ್ ಟು ಸಿನಿಮಾ ಇದೇ ಮೊದಲ ಬಾರಿಗೆ ವಿದೇಶದ ಹಲವು ಭಾಗಗಳಲ್ಲಿ ಬಿಡುಗಡೆಯಾಗ್ತಾ ಇದೆ ಕನ್ನಡ ಸಿನಿಮಾ ಇದುವರೆಗೂ ಬಿಡುಗಡೆಯಾಗದ ಕೆಲವೆಡೆ ರಿಲೀಸ್ ಕೂಡ ಆಗ್ತಾ ಇದೆ ಅದರಂತೆ ಶ್ರೀಲಂಕಾದಲ್ಲೂ ಎಫ್ ಟು ಸಿನಿಮಾ ರಿಲೀಸ್ ಆಗಲಿದೆ ಹಾಗೆ ದಳಪತಿ ವಿಜಯ್ ಅಭಿನಯದ ಬೀಚ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದ್ದು ಈ ಎರಡೂ ಸಿನಿಮಾವನ್ನ ಶ್ರೀಲಂಕಾ ಪ್ರೇಕ್ಷಕರು ಹೇಗೆ ರಿಸೀವ್ ಮಾಡಿಕೊಳ್ಳಬಹುದು ಎನ್ನುವ ಕುತೂಹಲ ಕೂಡ ಇದೆ ಶ್ರೀಲಂಕಾದಲ್ಲೂ ಎಫ್ ಟು ರಿಲೀಸ್ ಆಗ್ತಾ ಇದ್ದು ಅಲ್ಲೂ ಕೂಡ ಕನ್ನಡ ಒಂದರ ಹವ ಕಡಿಮೆ ಏನಿಲ್ಲ ಬಿಡಿ ಕೊಲೊಂಬೋದಲ್ಲಿ ಜಿ ಎಫ್ ಟು ತಮಿಳು ವರ್ಷನ್ ರಿಲೀಸ್ ಆಗ್ತಾ ಇದೆ ಕೊಲೊಂಬೋದ ಲಿಬರ್ಲಿ ಬೇಸ್ ಸಿನಿಮಾಸ್ನಲ್ಲಿ ಈಗಾಗಲೇ ಮೊದಲ ಶೋ ಬಿಟ್ಟು ಉಳಿದ ಐದು ಶೋಗಳು ವೇಗವಾಗಿ ಬುಕ್ ಕೂಡ ಆಗಿವೆ ಇನ್ನು ಉಳಿದಂತೆ ನಾಲ್ಕು ಥಿಯೇಟರ್ಗಳಲ್ಲಿ ಕೆಜಿಎಫ್ ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಂತೆ ದಳಪತಿ ವಿಜಯ್ ಅಭಿನಯದ ಸಿನಿಮಾ ಬೀಸ್ಟ್ಗೆ ಕೂಡ ಶ್ರೀಲಂಕಾದ ಪ್ರೇಕ್ಷಕರು ತಮಿಳು ಸಿನಿಮಾವನ್ನ ನೋಡಲು ತುದಿಗಾಲಲ್ಲಿ ನಿಂತುಕೊಂಡಿದ್ದಲ್ಲದೆ ಈಗಾಗಲೇ ಜನರು ರಿಸರ್ವೇಶನ್ ಮಾಡಿಕೊಳ್ತಾ ಇದ್ದು ಬೀಸ್ಟ್ ತಂಡಕ್ಕೆ ಸರ್ಪ್ರೈಸ್ ಕೂಡ ಸಿಕ್ಕಂತಾಗಿದೆ ಇನ್ನು ರಾಕಿಂಗ್ ಸ್ಟಾರ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ಏಪ್ರಿಲ್ ಹದಿನಾಲ್ಕರಂದು ತೆರೆಗೆ ಬರ್ತಾ ಇರೋದು ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಎಂಟು ತಿಂಗಳ ಹಿಂದೆಯೇ ಈ ರಿಲೀಸ್ ಕೆ ಎಫ್ ಚಿತ್ರತಂಡ ಘೋಷಣೆ ಕೂಡ ಮಾಡಿತ್ತು ಪಾರ್ಟ್ ಒನ್ ಬರ್ಜರಿ ಹಿಟ್ ಆಗಿದ್ದರ ಪರಿಣಾಮ ಪಾರ್ಟ್ ಟೂ ಮೇಲೂ ಸಖತ್ ನಿರೀಕ್ಷೆಯನ್ನ ಹುಟ್ಟಿಸಿಕೊಂಡಿದೆ ಈ ಮಧ್ಯೆ ಕೆಜಿಎಫ್ ಚಾಪ್ಟರ್ ಟೂ ಎದುರು ದಳಪತಿ ವಿಜಯ್ ಅವರ ಬೀಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಸಣ್ಣ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ ಕೆಜಿಎಫ್ ಚಾಪ್ಟರ್ ಟೂ ಏಪ್ರಿಲ್ ಹದಿನಾಲ್ಕರಂದು ತೆರೆ ಕಂಡ್ರೆ ಬೀಸ್ಟ್ ಏಪ್ರಿಲ್ ಹದಿಮೂರರಂದೇ ತೆರೆಗಪ್ಪಳಿಸಲಿದೆ ಒಂದು ದಿನ ಹಿಂದೆ ಮುಂದೆ ಈ ಎರಡೂ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಬಾಕ್ಸ್ ಆಫೀಸ್ ವಾರ್ ಆಗುವುದಂತೂ ಖಚಿತ ಎಫ್ ಟೂ ಸಿನಿಮಾ ತನ್ನದೇ ಆದ ಹವಾ ಹೊಂದಿದ್ದು ದೇಶಾದ್ಯಂತ ದೊಡ್ಡ ನಿರೀಕ್ಷೆಯನ್ನ ಹೆಚ್ಚಿಸಿಕೊಂಡಿದೆ ಹಾಗೆ ವಿಜಯ್ಗೂ ಕೂಡ ದೊಡ್ಡ ಅಭಿಮಾನಿ ಬಳಗ ಇದ್ದು ಅವರ ಸಿನಿಮಾಗಳು ತಮಿಳುನಾಡು ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಹವ ಎಬ್ಬಿಸುತ್ತಿವೆ ಹೀಗೆ ಒಟ್ಟೊಟ್ಟಿಗೆ ಇಬ್ಬರು ಬಿಗ್ ಸ್ಟಾರ್ ಸಿನಿಮಾಗಳು ತೆರೆಗೆ ಬಂದರೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುವುದಂತೂ ಖಚಿತ ಈ ಮಧ್ಯೆ ಅಭಿಮಾನಿಗಳು ಕೆ ಜಿ ಎಫ್ ಟು ಮತ್ತು ಬೀಸ್ಟ್ ಮುಖಾಮುಖಿಯನ್ನ ಬಿ ವರ್ಸಸ್ ಸಿ ಎಸ್ ಕೆ ಎಂದೆಲ್ಲ ವರ್ಣಿಸ್ತಾ ಇದ್ದಾರೆ ಇನ್ನು ಬುಕ್ ಮೈ ಶೋ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ವೆಬ್ಸೈಟ್ನಲ್ಲಿ ಬೀಸ್ಟ್ಗಿಂತ ಎಫ್ ಚಾಪ್ಟರ್ ಟೂ ಹವ ಜೋರಾಗಿದೆ ಈವರೆಗೂ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ನೋಡಲು ಐದು ಪಾಯಿಂಟ್ ಏಳು ಎರಡು ಲಕ್ಷ ಜನರು ಉತ್ಸಾಹವನ್ನು ತೋರಿದರೆ ಬೀಸ್ಟ್ಗೆ ಕೇವಲ ಒಂದು ಪಾಯಿಂಟ್ ಎರಡು ಲಕ್ಷ ಜನರು ಮಾತ್ರ ಸಿನಿಮಾ ನೋಡುವ ಉತ್ಸಾಹವನ್ನ ಇಟ್ಟುಕೊಂಡಿದ್ದಾರೆ ಅಂದ ಹಾಗೆ ಎಫ್ ಟು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು ಕನ್ನಡ ಸೇರಿ ಐದು ಭಾಷೆಗಳಲ್ಲಿ ತೆರೆಗೆ ಬರಲಿದೆ ತಮಿಳಿನಲ್ಲೂ ದೊಡ್ಡ ಮಟ್ಟದ ರಿಲೀಸ್ ಕೂಡ ಆಗಲಿದೆ ಆದರೆ ಬೀಸ್ಟ್ ಕೇವಲ ತಮಿಳಿನಲ್ಲಿ ಮಾತ್ರ ನಿರ್ಮಾಣವಾಗಿದೆ ಇದು ಕನ್ನಡ ತೆಲುಗಿಗೆ ಡಬ್ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಡಬ್ಬಿಂಗ್ ವರ್ಷನ್ಗಳು ರಿಲೀಸ್ ಆಗುವುದು ಅನುಮಾನವಾಗಿದೆ ಒಟ್ಟಿನಲ್ಲಿ ಒಂದು ದಿನದ ಅಂತರದಲ್ಲಿ ಎಫ್ ಚಾಪ್ಟರ್ ಟೂ ಮತ್ತು ದಳಪತಿ ವಿಜಯ್ ಅವರ ಬೀಸ್ಟ್ ಸಿನಿಮಾಗಳು ತೆರೆಗೆ ಬರುತ್ತಿರುವುದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತಿದೆ ಈ ಬಗ್ಗೆ ನಟ ಯಶ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು ತಮಿಳಿನ ಬೀಸ್ಟ್ ಮತ್ತು ಕೆಜಿಎಫ್ ಚಾಪ್ಟರ್ ಟು ಸಿನಿಮಾಗಳು ಎದುರಾಳಿಗಳಲ್ಲ ಇದೇನೂ ಚುನಾವಣೆಯೂ ಅಲ್ಲ ಯಾಕೆಂದರೆ ಎಲೆಕ್ಷನ್ನಲ್ಲಿ ಮತದಾರನ ಕೈಯಲ್ಲಿ ಒಂದೇ ಓಟು ಇರುತ್ತೆ ಅಲ್ಲಿ ಒಬ್ಬರು ಮಾತ್ರ ಗೆಲ್ಲಬೇಕಾಗಿರುತ್ತೆ ಉಳಿದವರು ಸೋಲಲೇಬೇಕು ಆದರೆ ಇದು ಸಿನಿಮಾ ಇಲ್ಲಿ ಎಫ್ ಟೂ ವರ್ಸಸ್ ಬೀಸ್ಟ್ ಎಂದು ಹೇಳುವ ಹಾಗಿಲ್ಲ ಎರಡೂ ಸಿನಿಮಾಗಳನ್ನ ನೋಡುವ ಅವಕಾಶ ಪ್ರೇಕ್ಷಕರಿಗೆ ಇರುತ್ತೆ ವಿಜಯ್ ಸರ್ ನನಗಿಂತ ಸೀನಿಯರ್ ನಟ ನಮ್ಮ ಸೀನಿಯರ್ಗಳನ್ನು ನಾವು ಗೌರವಿಸಬೇಕು ಎಂದು ಯಶ್ ಹೇಳಿದ್ದಾರೆ